ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾರ. ಈ ಸಮಯದಲ್ಲಿ ಅತ್ಯಂತ ನೋವಿನಿಂದ ಒಂದು ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡುವಂಥದ್ದು ಅನಿವಾರ್ಯ ಅಲ್ಲ. ಯಾಕಂದ್ರೆ ನಾವು ಈ ಫೀಲ್ಡ್ದಲ್ಲಿ ಇದ್ದೀವಿ ಅಂದಮೇಲೆ ಅದಕ್ಕೆ ನ್ಯಾಯ ಒದಗಿಸೋದಕ್ಕಾದರೂ ಸತ್ಯಗಳನ್ನು ಕೆಲವಷ್ಟು ಮಾತಾಡಬೇಕಾಗ್ತದೆ, ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರಲ್ಲೂ ಹೆಚ್ಚಿನ ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲೇ ಮೀಡಿಯಾದಲ್ಲೇ ನೋಡಿದಿರಿ. ಅದ್ರ ಬಗ್ಗೆ ನಾವು ಇನ್ನು ಭಾಷೆ ಮಾತಾಡೋಕ್ಕಿಂತ ಇವತ್ತು SIT ಒಪ್ಪಿಸಿದ್ರು ಈ ಕೇಸನ್ನು. SIT ತನಿಖಾಧಿಕಾರಿ ಬಿ ಸುಮಾರಾಣಿಯವರು ರೆಡಿ ಮಾಡಿದ್ದಾರೆ ರಿಪೋರ್ಟ್ ಮಾಡಿ ಅದಕ್ಕೆ 150 ಸಾಕ್ಷಿಗಳನ್ನು ತೊಗೊಂಡಿದ್ದಾರೆ. ಎಷ್ಟು 150 ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಆರೋಪ ಪಟ್ಟಿ ಏನದಲ್ಲ, ದೋಷಾರೋಪ ಪಟ್ಟಿ 2144 ಪುಟಗಳದ್ದದ. ಇನ್ನು FSL ವರದಿನೂ ಬಂದದ, FSL ವರದಿ ಸಲ್ಲಿಕೆನೂ ಮಾಡಿದ್ದಾರೆ. ಇವೆಲ್ಲ ನೆಲೆಯಲ್ಲೇ ಅವರು ಏನಪ್ಪ ಅಂತಂದರೆ ಇವತ್ತೊಂದು ಡಿಸಿಷನ್ಗೆ ಬಂದಿದ್ದಾರೆ. ಇದು ಈ ಏನೊಂದು ನಡೆದ ಘಟನೆ ಸತ್ಯದ ಸುಳ್ಳೇನಲ್ಲ, ಈ ಇಬ್ಬರು ಮಹಾಶಯರು ತಪ್ಪು ಮಾಡಿದ್ದು ಸತ್ಯದ ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೋಷಾರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಅವ್ರ ಮೇಲೆ ಆ ಏನು ಆರೋಪ ಮಾಡಿದ್ರು ಇಲ್ಲಿವರೆಗೆ ಇಬ್ಬರ ಮೇಲೆ ಎರಡೂ ಸತ್ಯದವ, ಸುಳ್ಳೇನಲ್ಲ. ಇನ್ನು ಕೋರ್ಟ್ನಲ್ಲೇ ವಾದ ವಿವಾದ, ಎದುರಾಳಿಗಳು ಅದು ಮಾತಾಡೋದು ಏನೇನೋ, ಕಡಿಗೆ ಸಾಕ್ಷಿಗಳು ಇದರಾಗೆ ಎಷ್ಟು ಜನ ತೆಗೆದೋಗ್ತಾರೋ, ಎಷ್ಟು ಮಾಫಿ ಸಾಕ್ಷಿ ಹಾಕ್ತಾರೋ, ಎಷ್ಟು ಬದಲಾಯಿಸ್ತಾರೋ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅದು ಸಾಕ್ಷಿಗಳನ್ನ 150 ಜನ ಕೇಳ್ಕೊಂಡಿದ್ದಾರೆ. ಅವರೆಲ್ಲರೂ ಈಗ ಹೇಳಿದಂಗೆ ಹೇಳಿದರೆ ಮೋಸ್ಟ್ ಪ್ರಾಬಬಲಿ ಇಬ್ಬರಿಗೂ ಅಪ್ಪ ಅಮ್ಮಗೆ ಶಿಕ್ಷೆ ಆಗೋ ಗ್ಯಾರಂಟಿ ಅಂತ ನಾವು ಹೇಳೋಣ. ಆದರೆ ಈ ವ್ಯವಸ್ಥೆಯಲ್ಲೇ ಈ ವಿಶೇಷವಾಗಿ ಸಾಕ್ಷಿಗಳನ್ನ ಖರೀದಿ ಮಾಡೋದು, ಮತ್ತೇನು ಮಾಡೋದು, ಅವರಿದ್ದರೂ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದು ಇವೆಲ್ಲ ನಾವು ನೋಡ್ತಾ ಇದ್ವಿ. ಅದರಲ್ಲೂ ದೊಡ್ಡ ಮನೆತನ ದೇವೇಗೌಡರದು, ರಾಜ್ಯವನ್ನು ಆಳಿದಂಥ ಕೆಲವೇ ಕೆಲವು ಕುಟುಂಬಗಳಲ್ಲಿ ಇವ್ರದ್ದು ಒಂದು, ಅದರಲ್ಲೂ ಮೈಸೂರು ಏರಿಯಾದಲ್ಲಿ, ಹಾಸನ ಮತ್ತು ಮೈಸೂರು ಏರಿಯಾದಲ್ಲೇ ದೊಡ್ಡ ಹೆಸರು ಪಡೆದಂಥದ್ದು. ಮತ್ತು ಈ ಕರ್ನಾಟಕದ ಒಬ್ಬರೇ ಒಬ್ಬರು ಪ್ರಧಾನಿ ಆಗಿದ್ದು ಅದು ದೇವೇಗೌಡ. ಅದು ಹೆಮ್ಮೆಯಿಂದ ನಾವೆಲ್ಲ ಕನ್ನಡಿಗರು ಹೇಳುವಂಥ ವಿಷಯ. ಆದರೆ ಆ ಕುಟುಂಬದ ಬಗ್ಗೆ ಇವತ್ತು ಮಾತಾಡುವುದನ್ನು ಅನಿಸ್ತದೆ. ಅಪ್ಪ ಮಗ ಇಬ್ಬರು ಒಬ್ಬ ಹೆಣ್ಮಗಳ ಜೋಡಿ, ಇದು ನೆನೆಸ್ಕೊಳ್ಳೋಕೆ ಸೇರಿಸಿಕೊಳ್ಳಿಸ್ತದೆ. ಇನ್ನೊಂದು ಮತ್ತೆ ಬೇರೆ ಬೇರೆ ಇದ್ದಾವೆ, ಮತ್ತೆ ಬೇರೆ ಅವುಗಳೆಲ್ಲ ನಾವು ಇಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಬಟ್ ಆದರೂ ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳನ್ನ ಹೇಳಬೇಕಾಗ್ತದೆ. ಇಂಥ ಒಂದು ನೈತಿಕವಾಗಿ ಅಧಪತನ ದಾಟೋದು ಕಾರಣ ಏನು ಅಂದು, ಯಾಕೆ ಈ ಮಟ್ಟಕ್ಕೆ ಬಂದರು, ರೊಕ್ಕ ಹೆಚ್ಚಾಗ್ಯನ, ಅಧಿಕಾರ ಹೆಚ್ಚಾಗ್ಯನ, ಮತ್ತೆ ಹೌದು ಏನು ಎಂತು ಅಂತ. ಇತ್ತೀಚೆಗೆ ಕುಮಾರಸ್ವಾಮಿಗಳ ಮೇಲೂ ಆರೋಪ, ಅವರೇನೋ ಒಂದು ಲವ್ ಮಾಡಿದ್ರು, ಮತ್ತೇನೋ ಮದುವೆ ಅದು ಎರಡನೇದ ಮತ್ತೆ ಬೇರೆ. ಆದರೂ ಅದು ತಪ್ಪನ, ಒಬ್ಬ ಹೆಣ್ಮಗಳಿರ ಮುಂದೆ, ಒಬ್ಬ ತಾಯಿ ಇರ ಮುಂದೆ, ಹೆಣ್ಣಿತಿರ ಮುಂದೆ ಎಂಥ ಒಂದು ತಪ್ಪು ಅವರು ಮಾಡಿದ ತಪ್ಪನ ಇರಲಿ, ಅದನ್ನು ಕ್ಷಮೆ ಅನಿಸ್ಬೋದೇನೋ, ಏ ಮದುವೆ ಆಗಿದ್ರಪ್ಪ ಅವ್ರು ಒಪ್ಪಿಗೆ ಅದ ಅಂತೇಳಿ ಆ ನೆಲೆಯಲ್ಲಿ ಅದನ್ನ ಮರ್ತು ಬಿಡ್ಬೋದು ನಾವು ಆ ಸಿನಿಮಾ ನಟಿಯವರನ್ನು. ಆದರೆ ಇವ್ರು ಮಾಡಿದ್ದೇನದಲ್ಲ, ಈಗ ಅಪ್ಪ ಮಕ್ಕಳು ಇಬ್ಬರು ಕೂಡ ಮಾಡಿದಂಥದ್ದು, ಅದನ್ನು ಆದಷ್ಟು ತಾಯಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಭವಾನಿ ರೇವಣ್ಣವರು. ಇವೆಲ್ಲ ಒಂದು ನಾಗರಿಕ ಸಮಾಜ ಒಪ್ಪುವಂಥ ವಿಷಯಗಳಲ್ಲ. ಇಷ್ಟೆಲ್ಲ ಅನುಕೂಲಗಳಿದ್ದು ಈ ತಪ್ಪುಗಳನ್ನ ಯಾಕೆ ಮಾಡಿದರು ಅಂದರೆ, ಜನ ಪ್ರೀತಿಯಿಂದ ಒಬ್ಬರನ್ನ ನಿರಂತರವಾಗಿ ಶಾಸಕರನ್ನ ಆಯ್ಕೆ ಮಾಡ್ಬೋದು ಬಂದರು, ಹೊಳೆ ನರಸೀಪುರದಲ್ಲ ನಮ್ಮ ರೇವಣ್ಣನ, ಅವರ ಮಗನ ಹಾಸನದಲ್ಲೇ ಒಬ್ಬ ಸಂಸದನಾಗಿ ಆಯ್ಕೆ ಮಾಡಿದರು, ನಮ್ಮ ಉಪಯೋಗ ಅಂತೇಳಿ ಇವರಿಬ್ಬರು ಜೊತೆಗೆ ಪ್ರಧಾನಿಗಳು ದೇವೇಗೌಡರು ಜನ ಒಪ್ಪಿಕೊಂಡು ಹೊಂಟಿದ್ರು. ಆದರೆ ಇವತ್ತು ಹಾಸನ ತುಂಬ ಜೊತೆಗೆ ಈ ಒಂದು ನಮ್ಮ ಈ ಒಂದು ಹೊಳೆ ನರಸೀಪುರ ತುಂಬ ಇವ್ರ ಬಗ್ಗೆ ಯಾವ ರೀತಿ ಅಂತ ಇವತ್ತು ಧ್ವನಿಗಳು ಬರ್ತಾ ಇದ್ದಾವೆ ಅಂದ್ರೆ, ಏನಪ್ಪ ಇವ್ರ ಮಂದಿ ನಿಕೃಷ್ಟರಪ್ಪ ಅಂತ. ಆ ಏರಿಯಾದಾಗ ಹೋದ್ರೆ ಇವ್ರ ಬಗ್ಗೆ ಟೀಕೆ ಮಾಡೋದವ್ರು ಒಬ್ರು ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇವತ್ತು ಈ ಸ್ಥಿತಿ ದುರಂತಕ್ಕೆ ಬರೋದು ಕಾರಣ ಕರ್ತಾರಂದ್ರೆ ಸ್ವತಃ ದೇವೇಗೌಡರು. ಯಾಕಂದ್ರೆ ಮಕ್ಕಳ ಮೇಲೆ ನೈತಿಕವಾಗಿ ಭಾಳ ಮಹತ್ವದಿರುತ್ತಂತೆ ಕೆಲಸ, ಮಕ್ಕಳನ್ನ ನೈತಿಕವಾಗಿ ಬಳಸುವಂಥದ್ದು, ಬೆಳೆಸಿದರು, ಬುದ್ಧಿವಂತನ ಮಾಡಿದರು, ದಿಟ್ಟತನ ಹಾಕಿದರು, ರಾಜಕೀಯವಾಗಿ ಯಾರನ್ನಾದರೂ ಎದುರಿಸುವಂಥ ಶಕ್ತಿ ಕೊಟ್ಟರು. ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ಮುಂದೆ ಅವರು ವಾದ ಮಾಡೋದು ನೋಡಿದಾಗ, ಸುಳ್ಳು ಸತ್ಯೋ ಅದು ಬೇರೆ ಮಾತು, ವಾದ ಮಾಡೋದು ನೋಡಿದಾಗ ಅಡ್ಡಿಗಳು ಒಳ್ಳೆ ದಿಟ್ಟತನ ಅದು ಇವರಲ್ಲ ಅಂತಾರೆ. ಆರಂಭದಲ್ಲಿ ಸ್ವಲ್ಪ ಇಂಗ್ಲೀಷ್ ತಡವರ್ಸ್ತಿದ್ರು, ಮತ್ತೇನೋ ಮಾಡ್ತಿದ್ರು. ಬಟ್ ಇವತ್ತು ಇಡೀ ಒಂದು ವ್ಯವಸ್ಥೆಯಿಂದ ಕೈಲಿ ತೊಗೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಆದರೆ ಒಂದು ನೈತಿಕತೆ ಇರ್ತದಲ್ರಿ, ನೈತಿಕತೆಯ ನೆಲೆಗಟ್ಟಿನಲ್ಲ ಈ ಕುಟುಂಬ ಅಧಪ್ಪತನಕ್ಕೆ ಹೋಗ್ತಾ ಇರೋದು ಇವತ್ತು ಭಾಳ ಹೂವಿನ ವಿಷಯ. ಮತ್ತೆ ನಮ್ಮ ಮಗನ ಬಗ್ಗೆ ಅದೇನು ನೀವು ಕೇಳಿದಿರ ಅಂತ ಹೇಳೋ ಸಹಿತ ನಾಚಿಕೆ ಬರ್ತದೆ ಅಲ್ಲ ಅನ್ನಿಸ್ತದೆ. ಇವೆಲ್ಲನೂ ಯಾಕಾದ್ರು ಇವರಿಗೆ ಹೆಂಗಾಯ್ತು ಅಂತ ಆಗ ಸರಳವಾಗಿ ನಾವು ಹೇಳುವಂಥದ್ದು ಒಂದು ಉತ್ತರ, ಎಲ್ಲನೂ ವ್ಯತ್ಯಯ ಆಯ್ತು ಅಂತ ಈ ಕುಟುಂಬಕ್ಕೆ. ಯಾಕಂದ್ರೆ ಒಂದು ಮಧ್ಯದ JDS ಪಕ್ಷ ಒಂದೆಲ್ಲರೂ ಭಾಳ ಜನ ಕುಡ್ಕೊಂಡು ಮಾಡ್ಕೊಳ್ಳೋಂಥದ್ದು, ರಾಮಕೃಷ್ಣ ಹೆಗಡೆ ಅಂತವ್ರನ್ನ, ನಮ್ಮ ಸ್ವತಃ ನಮ್ಮ ದೇವೇಗೌಡರನ್ನ, ಇನ್ನೂ ಕನಕಪುರದ ಕೆಲವೊಂದು ಲೀಡರ್ಗಳು ಬರ್ತಾ ಇದ್ದಾರೆ, ರಾಮಯ್ಯ ಅಂತೇಳಿ ಮತ್ತವ್ರು ಅಂತೇಳಿ ಭಾಳ ಜನ ಇದ್ದಾರೆ ಲೀಡರ್ಗಳು ಇದ್ರಲ್ಲ. ಇವರೆಲ್ಲರ ಒಂದು ಸಂಘಟನೆಯಿಂದ ಹೋರಾಟದಿಂದ ಏನಾಗಿದ್ದಪ್ಪ ಅಂದ್ರೆ ಒಂದು ಸಮಾಜವಾದಿ ಈ ಒಂದು ಸೆಕ್ಯುಲರ್ ಅನ್ನುವಂಥ ಹುಡುಗರು ಸಮಾಜವಾದಿ ಪಾರ್ಟಿ